ಹೇಳ್ಕೊಳ್ಳಿ ಅವರು ಅವ್ರಿಗೆ ನೋಡಿ ಮಾಡೋ ಅಂತ ಇದಿಲ್ದೇನೆ ಇರೋದ್ಮೇಲೆ ನಮ್ಮನ್ನು ದೂರಬಾರ್ದು. ಇದು ತಾಲೂಕಿನ ಕಾರ್ಯಕ್ರಮನ ಜಿಲ್ಲೆ ಕಾರ್ಯಕ್ರಮನ ಇದು ಅವ್ರು ಮಾಡಬೇಕು. ಇದನ್ನು ನಾವು ತಾಲೂಕುವಾರು ಮಾಡ್ತಾ ಇದ್ದೀವಿ, ನಮ್ಮ ಲೀಡ್ರುಗಳು ಮಾಡ್ತಾ ಇರೋವಂಥದ್ದು. ಇವತ್ತು ಅಂಬರೀಷ್ ಅಣ್ಣ ಜವಾಬ್ದಾರಿಯನ್ನು ತಗೊಂಡು ಮಾಡಿದ್ದಾರೆ, ಹೋದ ತಿಂಗಳು ನಮ್ಮ ಪ್ರಭಾಕರ್ ಜವಾಬ್ದಾರಿಯನ್ನು ತಗೊಂಡು ಮಾಡಿ ಪ್ರತಿಯೊಂದು ಹೋಬಳಿಲಿ ಆ ಹೋಬಳಿಯವ್ರ ಜವಾಬ್ದಾರಿಯನ್ನು ತಗೊಂಡು ಮಾಡ್ತಾ ಇದ್ದಾರೆ, ನಾವು ಭಾಗವಹಿಸ್ತಾ ಇದ್ದೀವಿ. ಕುಟ್ರಾಜ್ನ ಹತ್ರ ರಾಜಕಾರಣ ಕಲಿಯೋ ಅಗತ್ಯ ನನಗಿಲ್ಲ, ಅವ್ರು ಮಾಡ್ಕೊಂಡು ಹೋಗಲಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಟೀಕೆ ಟಿಪ್ಪಣಿಯನ್ನು ಬಿಟ್ಟು ಅವರು ಕೆಲಸಗಳನ್ನ ಮಾಡ್ಕೊಂಡು ಹೋಗಲಿ. ನಾರಾಯಣಗಡಗೆ ಪಾಠ ಕಲಿಸುವಂಥ ಕೆಲಸ ಅವ್ರು ಮಾಡಬಾರ್ದು, ನಾನು ಅವ್ರ ಹತ್ರ ಪಾಠ ಕಲಿಯೋಂಥ ಕೆಲಸಗಳನ್ನು ನಾನು ಮಾಡಲ್ಲ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ರೀ ಪುಟ್ರಾಜ್ ಅವ್ರು ಅವ್ರ ಕಾನ್ಸನ್ಸಿ ನೋಡ್ಕೊಳ್ರಿ. ಪುಟ್ರಾಜ್ ಅವ್ರ ಬಗ್ಗೆ ನಾನು ಟಿಪ್ಪಣಿನೇ ಮಾಡಿಲ್ವಲ್ಲ, ಎಲ್ಲೂ ಮಾತಾಡಿಲ್ವಲ್ಲ. ಆ ಸಂದರ್ಭ ಬರುತ್ತೆ, ತೋರ್ತೀವಿ ನಾವು ಅಷ್ಟು. ನನ್ನ ತಾಲೂಕಿನಲ್ಲಿ ಇದು ತಾಲೂಕಿನ ಜನಸಂಪರ್ಕ ಸಭೆ, ಇದು ಜಿಲ್ಲಾ ಜನಸಂಪರ್ಕ ಸಭೆಯಲ್ಲ. ಆ ತಾಲೂಕಿನವರು ಅವ್ರವ್ರ ತಾಲೂಕಿನಲ್ಲಿ ಮಾಡುವಂಥ ಕೆಲಸ ಇದು, ಶಾಸಕರುಗಳು ಮಾಡುವಂಥ ಕೆಲಸ, ನಮ್ಮ ಮುಖಂಡರುಗಳು ಲೀಡ್ರುಗಳು ಮಾಡ್ತಾ ಇದ್ದಾರೆ ಜವಾಬ್ದಾರಿಯನ್ನು ತಗೊಂಡು, ಅದಕ್ಕೆ ನಾವು ಸಹಕರಿಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಈ ಕಾರ್ಯಕ್ರಮ ನಾನು ಮಾಡಿದ್ನ, ಅಂಬರೀಷ್ ಅಣ್ಣ ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ ರೇ, ಅದು ಅವ್ರು ಮಾಡಿದ್ದು. ಇಲ್ಲಿ ನೋಡಿ, ಅವರು MI ಮಿನಿಸ್ಟ್ರಾಗಿ 1600 ಕೋಟಿ ಅನುದಾನವನ್ನು ಹಾಕ್ಕೊಂಡಿದ್ರು ಅವ್ರ ತಾಲೂಕಿಗೆ. ನನಗೆ ಕೊಟ್ಟಿದ್ದು ಎಷ್ಟು? KRPD ತಾಲೂಕಿಗೆ 2 ಕೋಟಿ. ಅವರಷ್ಟು ತಾರತಮ್ಯ ಮಾಡಿಲ್ಲ. ಅವ್ರು ಮಾಡಿರೋವಂಥ ಕೆಲಸ ನಾನು ಮಾಡಿದರೆ ಅವ್ರ ಕೆಲಸಗಳೆಲ್ಲ ನಿಂತೋಗಿರೋದು. ಅದನ್ನು ಪುಟ್ರಾಜವರು ಅವ್ರದನ್ನ ನೆನಪಿಟ್ಕೊಂಡು ಮಾತಾಡಬೇಕಾಗ್ತದೆ ಅಂತ ಹೇಳಿ.